ना नागराळ ग्राम नागराळ ग्राम ना हनुमान मंदिर दली विठोबा मंदिर लक्ष्मी देवस्थान इली बंद नेचुरल प्रसाद स्वीकार माता बट यदे रीति अंदर देवस्थान कट्टड कूड़ा इली नडीता है बनी के युवक ऐन एलेक्षन हवा 2023 ऐन सर नमस्ते सर नमस्ते सर इले स्वल्प युवकल सर युवकल यहा पक्ष जे डी एस कांग्रेस बीजेपी भागली इक्वल सर एम पी पाड़ी स्वल्प हवा कमी आती रही याकंद्रे नमूरी किनाल वर्क अंदर यहाँ किनालू हनू नहीं बंद फस्ट आमेले बंद बड़ो कष्ट सुख अंक यू केल्री हाँ नमूरी रही यू कमले नम स्कूल मेस्ट्र सर मेस्ट्र सर अलग गोर्मेंट स्कूल मेस्ट्र अद्वन सारी नम हूर नावे हो नमूर जन हमी इव इना मेस्ट यारू बंद वर्ष आयत सर चिखर बंद इलिए आम नमूर बस व्यवस्था इला नावे चिखर अत्नी बब्लेश्वर हेबाटी बस अवेर बिटु बेरे बस बर नमूर शाले कल्तरावेन कल एस एल सी कल सर फार्मर रैतर के नाक्रे सर नाक जमीन ऐन हाक अदरग स्वल मेकेजोल कब्बी कब्बेल कटोमी सर निम्गी भाग ओट बंद किनाल बंद सर नमूरी किनाल वर्क मुकट तुम एत प्रदेश आगे बर के हेच्चु कड़मे विलंब आगते हाँ यार पर्वा मतडी पर्वा मतडद बरबैड्री ना वन हेतम सर्वधर्म सर्व पक्ष आगेबेड़ी हसी ना अल हम नोट बंद मतडती मतडी बे स्वार्थक मतडक होबड़ी यार हक ऐन मतडक होबड़ी निम्न रियली अली नम नीरावरी सर सौलभ्य सर आगे आगे पाटिल यहा पाटिल कहो यहा पाटिल बे रईत्र नम नीरावरी सौलभ्य सर आगे आगेरी आगे आगे आगू हंगू इ लास्ट कवली नमद ऐनू आगू हंगल मुझे कवली कवल मुझे कवल मुझे ऊड़ू तक मण हंग मुझे किनाल का हिरीयर ना किरीयर कदल ना ऐन केतन नन इनका कहूर प्रदेश बंद ती नमकित एत प्रदेश होगी नमल या बर इले निडोनी हाँ निडोनी केवंदर नमकित एत प्रदेश साकड़ नमल गोटे नमकित एत प्रदेश ऐति अल्लीर नमल किनाल बंदर तक मुझ ना यहा पक्ष सल हेलती नम यहा पक्ष ಪ್ರಗತಿಪರ ಕೆಲಸ ಮಾಡ್ತಾರೆ ಅವರ ಪರವಾಗಿ ನಾವು ಯಾರು ಪಕ್ಷಪಾತ ಅನ್ನಂಗಿಲ್ಲ ಕೊಳೆಮಿಲ್ಲ ನಮಗೆ ಯಾರು ಪ್ರಗತಿಪರ ಕೆಲಸ ಮಾಡ್ತಾರೆ ಅವರು ನಾವು ಗ್ರಾಮ ಪಂಚಾಯತ್ ಸದಸ್ಯ ನಾನು ಬಾಯ ಹೇಳಂಗಿಲ್ಲ ಗ್ರಾಮ ಪಂಚಾಯತ್ ಸದಸ್ಯ ನಾನು ಕೆಲಸ ಮಾಡ್ತೀನಿ ನನ್ನ ನಮಗೆ ಆಡಗಳ ಹಾಕ ಅವರಿಗೆ ನಾವು ನಾವು ಅದನ್ನ ಬಾಳ ಹೇಳ ಹೇಳ್ಕೊಂಡ್ರೆ ಏನು ಸ್ವಾರ್ಥ ಇಲ್ಲ ಪ್ರಾಥಮಿಕ ಸದಸ್ಯ ಸೊಸೈಟಿ ಅಧ್ಯಕ್ಷದನ್ನ ಅಧ್ಯಕ್ಷದನ್ನ ಗ್ರಾಮ ಪಂಚಾಯತ್ ಸದಸ್ಯನೋದನ್ನ ಆದ್ರೆ ಕೆಲಸ ಮಾಡೋರು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಯಾರು ಇದೆ ಎಂಬಿ ಪಾಲ್ಟರ್ ಹತ್ರ ಮಾಡ್ಬಿಡೋದಿಲ್ಲ ನಾವು ನೇರವಾಗಿ ಹೇಳ್ಬಿಡ್ತೀನಿ ಏನು ಬಿಡಿಯಿಲ್ಲ ನಾನು ಎಂಬಿ ಪಾಲ್ಟರ್ ತಕ್ಕೂ ನ್ಯಾಯ ತಗೊಂಡೋಗಿ ಬಂದಣ್ಣ ಏನಂದ್ರೆ ಅದಕ್ಕೆ ಕೆಲಸ ಅವ್ರು ಹೇಳ್ತೀವಿ ಓದ್ತೀವಿ ಅಂತಾರೆ ಹೇಳ್ಬಿಡೋದಿಲ್ಲ ನಮ್ಮ ಪಂಚಾಯತಿ ಕೆಲಸ ಬಂದಿಟ್ಟಾರ ಅವರು ಏನು ಮಾಡ್ತಾರೆ ಬಂದಿಟ್ಟಿದ್ದಾರೆ ಸೋ ಇಲ್ಲಿ ಪಂಚಾಯತಿ ಕೆಲಸವನ್ನ ಬಂದಿಟ್ಟಿದ್ದಾರೆ ಎಂಬಿ ಪಾಟೀಲ್ ಬೆಂಬಲಿಗರು ಅಂತಕಂತ ಬಹಳ ಅಸಮಾಧಾನದಿಂದ ವ್ಯಕ್ತಪಡಿಸಿದ್ದಾರೆ ಸೋ ಹೀಗಾಗಿ ಇಲ್ಲಿ ನಾಗರಾಳ್ ಕೆಲಸ ಮಾಡಿದ್ರು ಊರಾಗ ನೋಡ್ರಿ ಅವರು ಮಾಡಿದ ಕೆಲಸ ಡ್ಯಾಮೇಜ್ ಆರು ತಿಂಗಳ ಡ್ಯಾಮೇಜ್ ಆದ್ರೆ ನಾವು ವರ್ಷ ಕೆಲಸ ಮಾಡಿ ಜೀವನ ಪರ್ಯಂತ ಉಳಿಯಂತ ಕೆಲಸ ಮಾಡಿವು ಪೂಲದು ಅದವರು ಬಂದಿರ್ತಾರೆ ಪೇಮೆಂಟ್ ಮಾಡ್ಕೊಡೋದಲ್ಲ ಕಾರಣ ಇದ್ದಿದ್ದಿಲ್ಲರಿ ಇವರು ಬಂದ ಮೇಲೆ ಅದಕ್ಕೆಲ್ಲ ಪೈಪ್ ಎಲ್ಲ ಹಾಕಿ ಏನು ನಿನ್ನ ಇದು ಹೆಚ್ಚ ಕಮ್ಮಿ ಎರಡೆರಡು ಲಾರಿ ಒಂದೊಂದು ಸಾರಿ ಹೋಗ್ಬರ್ಬೇಕು ಆಟಾಗಲ್ಲ ಆಯ್ತು ಈಗ ಈಗ ಇನ್ನು ಮುಂದೆ ಏನೇನು ಮಾಡ್ಬೇಕಂತೀರಿ ಸರ್ ನೋಡ್ರಿ ನಮ್ಗೆ ಏನು ನಮ್ಗೆ ಹೇಳ್ರಿ ರೈತರಿಗೆ ಏನು ಬೇಕಾಗೈತಿ ಹೊಲಗಳಿಗೆ ಹೋಗ್ಲಾಕ್ ದಾರಿ ಅದನ್ನು ನಾವು ಪಂಚಾಯತಿ ಒಳಗೆ ಮಾಡ್ಬೇಕಾಗೈತಿ ಪಂಚಾಯತಿ ಒಳಗೆ ಮಾಡ್ಕೊಡೋದಿಲ್ಲ ಪಂಚಾಯತಿ ಒಳಗೆ ಅಡ್ತಾಡಿ ಮಾಡ್ಲಾತ್ಯಾರ ಮತ್ತೆ ಅಡ್ತಾಡಿ ಮಾಡಿದ ಕೆಲಸ ಹೆಂಗಾಕವು ಅಡ್ತಾಡಿ ಮಾಡಿದ ಕೆಲಸ ಹೆಂಗಾಕವು ಹೇಳ್ರಿ ನನಗೆ ಆಗೋದಿಲ್ಲ ಮತ್ತೆ ಅಡ್ತಾಡಿ ಮಾಡೋದವ್ರು ರಾಜಕೀಯ ಮಾಡೋದವ್ರು ಮತ್ತೆ ರಾಜಕೀಯ ಮಾಡ್ಕೊಂಡು ಹೋಗೋದು ನೀವು ಒಂದು ಪಕ್ಷ ಮಾಡಿದ್ರೆ ನಾವು ಒಂದು ಪಕ್ಷ ಮಾಡ್ತೀವಿ ಪಕ್ಷಪಾತ ಮಾಡಬೇಡ ನಾವು ಹೇಳ್ತೀವಿ ವಿಜುಗೌಡರು ಬಸವರಾಜ ಹೊನ್ನವಾಡ್ ಅವರು ಎಂಬಿ ಪಾಟೀಲ್ ರು ಮೂರು ಜನರ ಮಧ್ಯೆ ಪೈಪೋಟಿ ಇದೆ ಅಂತ ಅನ್ಕೊಳ್ಳಿ ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ಕಾಂಗ್ರೆಸ್ ಜೆಡಿಎಸ್ ಆಗಿದೆ ಬಿಜೆಪಿ ಆಗಿಲ್ಲ ಆಗಬಹುದು ಆದ್ರೆ ಈ ಮೂರು ಜನರಲ್ಲಿ ಯಾರು ಉತ್ತಮರು ನಿಮ್ಮ ಅಭಿಪ್ರಾಯ ನಮಗೆ ಅಧಿಕಾರ ಇಲ್ಲ ಅಂದ್ರೆ ವಿಜುಗೌಡನೇ ಉತ್ತಮ
ಅಧಿಕಾರ ಯಾವನ ಕೈಯಾಗಿಲ್ಲ ಅಂದ್ರೆ ವಿಜಯಗೌಡನ ಉತ್ತಮ ಹಾಗೆ ನಮಗೆ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಾನ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಾನ ಇಲ್ಲಿ ಕೇಳಬೇಡ್ರಿ ಗುಡಿ ಗುಂಡಾರ್ದ ಕೇಳಬೇಡ್ರಿ ವೈಯಕ್ತಿಕ ಮನೆ ಮನೆ ಹೋಗಿ ಕೇಳ್ರಿ ಸಾಮಾನ್ಯ ಜನರಿಗೆ ಸ್ಪಂದಿಸ ಅಂದ್ರೆ ಅವನ ಅವನ ಇವ್ರ ಜೊತೆಗೆ ಹೋಗ್ಬೇಕಾರ ಒಬ್ಬರು ಲೀಡರ್ ಕರ್ಕೊಂಡು ಹೋಗ್ಬೇಕು ನಾವು ಲೀಡರ್ ಹೇಗಿದ್ರೆ ಇವ್ರು ನಮ್ಮನ್ನ ಮಾತಾಡ್ಸೋ ಅವ್ರಿಗೆ ಯಾರು ಮಾತಾಡ್ಸಂಗಿಲ್ಲ ಸಾಮಾನ್ಯ ಜನರು ಹೆಚ್ಚಾಗಿ ಲೀಡರ್ಸ್ಗಳ ಮೇಲೆ ಎಂ ಬಿ ಪಾಟೀಲ್ರ ಒಂದು ಅಭಿಪ್ರಾಯ ನಿಂತಿದೆ ಅಂತಕ್ಕಂಥದ್ದು ಲೀಡರ್ಸ್ಗಳು ಹೇಳಿದ ಮೇಲೇ ನಾವು ಲೀಡರ್ ಎಂ ಬಿ ಪಾಟೀಲ್ರನ್ನ ಭೇಟಿ ಆಗಲಿಕ್ಕೆ ಸಾಧ್ಯ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಯುವಕರು ಸೊ ಇನ್ನೂ ಹಾಗೆ ಹಲವಾರು ಜನ ಇದ್ದಾರೆ ಅವರು ಏನಂತಕ್ಕಂಥದ್ದು ಕೇಳೋಣ ಊಟ ಮಾಡ್ತಾ ಇದ್ದಾರೆ ಅವರು ಊಟ ಮಾಡೋ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಕ್ಷಮೆ ಇರಲಿ ಸರ್ ಏನು ಅನಿಸುತ್ತೆ ಸರ್ ಎಲೆಕ್ಷನ್ ಹವಾ ಇಲೆಕ್ಷನ್ ಹವಾ ಐತಿ ರೀ ಎಲ್ಲ ಒಳ್ಳೇದೈತಿ ನಾವು ಏನ್ ಮಾಡಿದ್ರೆ ನಮ್ಗೇನ್ ದುಡ್ಡು ಹಾಕಿ ಬಿಡ್ಸಾರದಾರ ಇವ್ರು ನಮಗೆ ದುಡ್ಡು ಲೆಕ್ಕನಕ ಬಿಡ್ಸಕ್ ಆಗೋಲ್ಲ ಇವ್ರು ಏನ್ ಮಾಡಿದ್ರು ಅಗದಿ ಅನುಕೂಲ ಇತ್ತು ಅವ್ರಿಗೆ ಮನಿಗಳು ಹಾಕೋರು ಬಡವ್ರಿಗೆ ಏನಕ ಹಾಕೋದಲ್ಲ ಈಗ ಐದಾರು ಮಂದಿ ಐದು ವರ್ಷಕ್ಕೆ ಬರ್ತಾರ ಇಲ್ಲಿ ಬಾಂದ್ ಯಾರು ಇದ ಎಲೆಕ್ಷನ್ ಮಾಡೋರ ರೀ ಐದು ಒಂದು ಬರ್ತಾರ ಬಡವ್ರ ಒಂದು ಮನೆಗಳು ಇಲ್ಲ ರೀ ನಾ 20-30 ವರ್ಷ ಮನೆ ಬಿಟ್ಕೊಟ್ಟು ಹಂಗ ಕೂತಿರ್ ನಾವು ಐದು ವರ್ಷಕ್ಕೆ ಬರ್ತಾರ ಇವರು ನಾ ಏನ್ ಮಾಡ್ಬೇಕು ಬಿಟ್ಕೊಳ್ತೀನಿ ಅವ್ರಿಗೆ ನಗರಾಳ ಊರಿಗೆ ಏನ್ ಬೇಕನ್ಸುತ್ತಾರ ಸೌಲಭ್ಯ ಮಾಡ್ಕೊಡ್ಬೇಕು ಬಡಬಗರಿಗೆ ಮನೆ ಕಟ್ಕೊಡ್ಬೇಕು ಮನೆ ಇಲ್ಲ ಮನೆಗಳು ಇಲ್ಲರಿ ಬಡಬಗ್ರಿ ಅಂತವ್ರಿಗೆ ಮನೆ ಈಗ ಆರಿಸಿ ಬಂದಿರ್ತಾರ್ರಿ ಯಾರು ತಳವಾರ ಆಗ್ಲಿ ಮುಸಲ್ರ ಆಗ್ಲಿ ಯಾರ ಪಕ್ಷಿ ಬರ್ತಾರ ಅವ್ರವ್ರ ಪಕ್ಷಿ ಕಟ್ ಅವ್ರವ್ರ ಮಧ್ಯ ಕಟ್ ಯಾರು ಮಾಡ್ತಾರೋ ಯಾರು ಇಲ್ಲ ಯಾರಿಗೆ ಬಡವ್ರಿಗೆ ಸಿಕ್ಕಿಲ್ಲ ಅವ್ರಿಗೆ ಸಿಗ್ಬೇಕದ ಯಾವ್ದಾಗ್ಲಿ ಅನುಕೂಲ ಆಗ್ಬೇಕು ಹಾದಿ ಈಗ ಇದಕ್ಕೆ ಏರಿಕೆ ಹೋಗ್ಲಕ್ಕೆ ಹಾದಿ ಇಲ್ಲ ಯಾವ್ದ್ರೆ ಬಂದು ತಕರಾರು ಮಾಡಿಕಿಸಿಂದ ಯಾರಿಗಾರ ಇದು ಮಾಡ್ಕೋತ ಹೋದ್ರ ಅದು ಹಾದಿನೂ ಆಗಂಗಿಲ್ಲ ಹಾಂ ಹಾಂ ನಮ್ದೇನು ಹೊಲನೂ ಇಲ್ಲ ಮನೇನೂ ಇಲ್ಲ ನಾವು ದುಡಿಲ್ದ ಹೊಡಿ ತುಂಬಂಗಿಲ್ಲ ಶ್ರಮಿಕ ವರ್ಗದ ಜನ ಕೂಡ ಒಂದು ಮನೆ ಇಲ್ಲ ಒಂದು ಅಟ್ ಲೀಸ್ಟ್ ನಮಗೆ ಇರ್ಲಿಕ್ಕೆ ಒಂದು ಸೂರು ಇಲ್ಲ ಅಂತಕ್ಕಂತ ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಹಿರಿಯರು ಇದ್ದಾರೆ ನಾಗರಾಳ ಗ್ರಾಮದ ಹಿರಿಯರು ಇದ್ದಾರೆ ಹಿರಿಯರು ಕೇಳೋಣ ತಾವು ನಮಸ್ಕಾರ ಸರ್ ನಮಸ್ಕಾರ ಹಿರಿಯರನ್ನ ಮಣ್ಣಾಗ ಹಾಕಿರ್ ನೀವು ರಾಜಕಾರಣದವ್ರ ಹಿರಿಯರ್ ಏನ್ ಕೇಳ್ತೀರಿ ನೀವು ಮಣ್ಣಾಗ ಹಾಕಿರ್ ನನ್ನ ಏನಾಗಿದ್ರಿ ಸಾತ್ ಸ್ವರ್ಗಕ್ಕೂ ಆದ್ರ ಸಹಿತ ಊರನ್ನೋರು ಯಾರು ಸರಿಯಾಗಿ ಇದು ಮಾಡ್ಲಿಲ್ಲ ಹತ್ತು ಪೈಸೆ ಕೊಡ್ಲಿಲ್ಲ ಗೌರ್ಮೆಂಟ್ದಿಂದ ಮತ್ತೆ ಏನ್ ಮಾಡ್ತಕೊಂಡ ಎಂ ಬಿ ಪಾಟೀಲ್ರ ಕೆಲಸ ಮಾಡಿದಾರ ಏನ್ ಮಾಡ್ಯಾರ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನೀರಾವರಿ ಕ್ಷೇತ್ರ ಮಾಡ್ಯಾರ ನನ್ ಒಬ್ಬಗ ಮಾಡ್ಯಾರ ನಾ ಸಾತ್ ಬಳಕ ಮುಕ್ಕಳಾಗ ಹಾಳ ತಗೊಂಡ್ ಏನ್ ಮಾಡುದು ಏನಾಗ್ಬೇಕಂತ ಹಾ ಗೌರ್ಮೆಂಟ್ ಸೌಲಭ್ಯ ನಮ್ಗೆ ಏನ್ ಮಾಡಿದ್ರಿ ಹೇಳ್ರಿ ವೃದ್ಧಾಪ್ಯ ವೇತನ ಬರುದಲ್ವಾ ಏನ್ ಅದಕ್ಕೆ ಹಿಂದಾಡಿ ಬರುವಲ್ಲಕ್ಕ ನನ್ನ ವೈಯಕ್ತಿಕ ಮಾಡ್ಕೊಂಡ್ ನಾ ಸಾತ್ ಬಳಕ ಆದ್ರೆ ರೊಕ್ಕ ತಗೊಂಡ್ ಏನ್ ಮಾಡುದು ಈ ಊರಿಗೆ ನಗರಾಳಕ್ಕೆ ಏನಾಗ್ಬೇಕಂತ ಯಾರಿಗೆ ಈಗ ಇದನ್ನ ಶರೀರ ನೋಡ್ಕೊಂಡು ಮುಂದೆ ಮಾತಾಡ್ರಿ ಏನಾಗಬೇಕು ಬಿಡ್ಬೇಕು ಅಂತ ನಿಮಗೆ ಗೊತ್ತಾಕತ್ತೆ ಪುನರ್ಜನ್ಮ ಆಗೈತೆ ರಾಜಕಾರ ಸೇರಿಸ್ಕೊಂಡು 10 ಪೈಸ ಗೌರ್ಮೆಂಟ್ ದುಡ್ಡು ಇಸ್ಕೊಟ್ಟಿಲ್ಲ ಈ ಕಣ್ಣಾದ್ರೆ ಬಾದ ಇನ್ನಾದ್ರೂ ಬೇಡಾಗ 3 ತಿಂಗಳು ಹಾಕ್ಬೇಕು ಬೆಳಗಾವ್ ಕೇಳಿದಾಗ 2 ತಿಂಗಳು 6 ತಿಂಗಳು ದವಾಖಾನೆ ಅದನ್ನ ಯಾರು ನೋಡಿದ್ರು ಹೇಳ್ರಿ ಇದ್ರಿ ದವಾಖಾನೆ ಹೌದು ಅಲ್ಲಿದ್ದಕ್ಕೆ ಇವನು ಕೂಡ ಅಂದ್ರೆ ಅಂದ್ರೆ ಮುಂದಿನ ಆಫೀಸ್ಗೆ ಹೋಗೈತಿ ಇದು ಮಾಡ್ತಂದ್ರೆ ಇಲ್ಲ ರೀ ಲೇಬರ್ ಅವ ಆಫೀಸ್ಗೆ ಹೋಗ್ಬೇಕಂತ ವಿಚಾರಿತ್ತು ನಂದು ಅದು ಸಿಗ್ಲಾರ ಬಟ್ಟೆ ಗಪ್ಪ ಕೂತಿನ ರೀ ಆರ್ಥಿಕವಾಗಿ ಸಹಾಯ ಆಗ್ಲಿಲ್ಲ ಏನು ಬಿ ಎಲ್ ಡಿಗೆ ಸರಿಯಾಗಿ ನೋಡ್ಲಿಲ್ವಾ ಸರಿಯಾಗಿ ನೋಡ್ರಿ ನೋಡ್ಲಿಕ್ಕೆ ನನಗೆ ಹೆಲ್ಪರ್ ಬೇಕು ಬೇಡ್ರಿ ಈಗ ಹೆಣ್ಮಕ್ಳನ್ನ ಜೀವನ ಆಯ್ತಿ ಒಟ್ಟು ಗಂಡಸು ಮಕ್ಕಳರಿ ಇಲ್ಲ ಹೆಣ್ಮಕ್ಳನ್ನ ಜೀವನ ಆಯ್ತಿ ಹೆಣ್ಮಕ್ಳು ನಾಟಿನ ಎಲ್ಲ ಬರಂಗಿಲ್ಲ ತ್ರಾಸಿದೆ ಹೋಗಿ ಎಂ ಬಿ ಪಾಟೀಲ್ರಿಗೆ ಹೇಳ್ಕೋಬೇಕಲ್ಲ ಎಂ ಬಿ ಪಾಟೀಲ್ರ ಅವ್ರ ಬೆಂಬಲಿಗರ ಹತ್ರ ಹೇಳ್ಕೋಬೇಕು ಎಲ್ಲಿ ನೀವು ಯಾರು ಯಾರು ಕೂಡ ಹೇಳ್ಕೊಂಡ್ ಏನ್ ಮಾಡೋರು ಯಾರು ಹೆಲ್ಪ್ ಅದಿರಿ ಹೇಳ್ರಿ ಹೇಳಿರು ನೀವು ಹೆಲ್ಪ್ ಯಾರು ಹೇಳಿ ನೀವು ಅವ್ರ ಬೆಂಬಲಿಗರನ್ನ ಮಾಡ್ಯಾರ ಅದನ್ನ ಆಟ ಅದನ್ನ ಅನ್ಬಾರ್ದ ನಾವು ಗಪ್ಪದೀವು ಸಹಾಯ ಮಾಡಿಲ್ಲ ನಿಮಗೆ ಅಜ್ಜಿ ಬಾದಿಲ್ಲ ಹಳೆ ವೃದ್ಧರೊಬ್ಬರು ಕೂಡ ಯಾರಿಗೂ ಸಹಾಯ ಮಾಡಿಲ್ಲ ಅಂತಕ್ಕಂಥ ನೋವನ್ನು ವ್ಯಕ್ತಪಡಿಸಿದ್ದಾರೆ ಏನ ಸರ್ ನಗರ ಗ್ರಾಮಕ್ಕೆ ಏನ್ ಬೇಕು ಏನಾಗಿದೆ ಎಂ ಬಿ ಪಾಟೀಲ್ರು ಈ ಭಾಗದಲ್ಲಿ ಎಂ ಎಲ್ ಎ ಇದ್ದಾರೆ ನೀವು ಎಂ ಬಿ ಪಾಟೀಲ್ರ ಹತ್ರ ಹೋಗಿದ್ರು ಅಥವಾ ಏನಂದ್ರು ಏನ್ ಆಗಿದೆ ಇಲ್ಲಿ ಯಾವ ರೀತಿ ಹವಾ ಹೆಂಗಿದೆ ಇವಾಗ ಹೆಂಗಿದೆ ಅಂದ್ರೆ ಈಗ ಎಂ ಎಲ್ ಎ ಆಗಿ ಅವ್ರು ಸತತವಾಗಿ 3 ಬಾರಿ ಆಚೆ ಬರ್ತದೆ ಅಲ್ಲಿ 15 ವರ್ಷ ಆಯ್ತು 15 ವರ್ಷದಲ್ಲಿ ಕಿನಾಲ್ ಮಣ್ಣೆ ಒಂದು ಹೆಸರಿದೆ ಏನು ಯಾವ ತರ ಹೆಸರಿದೆ ಅಂದ್ರೆ ಓಪೆಗಳು ರೋಡ್ ನಂಗೆ ಮಾತ್ರ ನೀರು ಹರಿದಿದ್ದು ಹೊಲದಲ್ಲಿ ಯಾವ ತರ ನೀರು ಹರಿದಿಲ್ಲ ಯಾಕಂದ್ರೆ ಈಗ ನಮ್ಮಲ್ಲಿ ಕಿನಾಲಾಗಿ ಎರಡೂವರೆ 3 ವರ್ಷ ಆಯ್ತು ಒಂದು ಸರಿ ನೀರು ಒಂದು ಹೊಲಕ್ಕೆ ಹಚ್ಚಿಲ್ಲ ಹ್ಞೂ ಆಮೇಲೆ ಇವ ಯಾರೇ ಅವ್ನ ಮನೆಗೆ ಯಾರೇ ನಾವು ಹೋದರೂ ಸ್ಪಂದನೆ ಯಾವ ಥರ ಮಾಡ್ತಾರೆ ಲೀಡರ್ಗಳು ಮಾತ್ರ ಬೇಕು ಅವನಿಗೆ ಈ ಯುವ ಪ್ರಜೆಗಳು ಯಾರು ಬೇಡ ದುಡ್ಡಿನಿಂದ ರಾಜಕೀಯ ಮಾಡುವ ಅವನಿಂದ ನಮಗೆ ಯಾವ ಥರ ಸವಲತ್ತುಗಳಾಗಿಲ್ಲ ಈಗ 5 ವರ್ಷ ಆಯ್ತಿಲ್ಲ ಇಲೆಕ್ಷನ್ ಆಗಿ ಒಮ್ಮೆ ನಮ್ಮ ಊರಿಗೆ ಬಂದಿಲ್ಲ ಬರಬೇಕು ಅವ ಮ್ಯಾಗ ಮ್ಯಾಗ ಬರಬೇಕು ಗ್ರಾಮ ವಿಚಾರ ಮಾಡಬೇಕು ಗ್ರಾಮದಲ್ಲಿ ಯಾವ ಥರ ಕೆಲಸ ಅದಾವೆ ಯಾವ ಥರ ಕೆಲಸ ನಿಂತಾವು ಏನು ಮಾಡಬೇಕು ಯಾವುದಕ್ಕೂ ಸ್ಪಂದನೆ ಇಲ್ಲ ಅಂಥವ ಈ ಸರಿ ನಮಗೆ ಬೇಡಾಗೇನ ಈ ಸರಿ ಹೊಸ ಹೊಸ ಯುವನ ಹಾಕ್ಯಾರ್ರಿ ಅವರು
ಯುವ ನಾಯಕ ಗೊತ್ತೇ ಇಲ್ಲ ನಿಮಗೆ ಯುವ ನಾಯಕರ ಹೆಸರು ಗೊತ್ತಿಲ್ಲ ಯಾರ ಅಂತ ಕೇಳ್ತೀರಿ ಸರ್ ಸರ್ ಹೆಂಗ ತರ ಮಣ್ಣಿ ನಾವು ಒಂದ್ಸರಿ ಫೋನ್ ಹಚ್ಚಿದ್ವಿ ನೋಡಿ ಯುವ ನಾಯಕ ಪ್ರೆಸೆಂಟ್ಲಿ ಯಾರಿಗೆ ಗೊತ್ತಿರ ಸರ್ ಮಣ್ಣಿ ಫೋನ್ ಸರ್ ರಾತ್ರಿ ಎಷ್ಟು ಗಂಟೆ 9 ಬಂದ್ರೆ 9:30 ಗಂಟೆ ಬಂದ ಸರ್ ಯಾಕಂದ್ರೆ ಇಸ್ರೆ ಹೆಚ್ಚು ಬಂದ್ ಏನ್ ಮಾಡಿದ್ರೆ ಬಂದ್ ಸರ್ ನಮ್ಮಲ್ಲಿ ಯಾವ ತರ ಏನಾಗಿದೆ ಏನು ನಾನು ಬಂದ್ ಕೇಳ್ತಾ ಇದೀನಲ್ಲ ನಾನು ಲೀಡರ್ ಹಂಗಿಲ್ಲ ಅಲ್ಲ ಒಂದು ನಿಮಿಷ ಪ್ರಶ್ನೆ ಅದು ಅಲ್ಲ ಹಾ ಹೇಳಿ ಸರ್ ನಾನು ನನ್ನ ಕೇಳ್ತಾ ಇದೀನಿ ಲೀಡರ್ ಆಗೋದಕ್ಕೂ ಲೀಡರ್ ಇದ್ದವನಿಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ನೀವು ಹೋಗಿ ಎಂಬಿ ಪಾಟೀಲ್ ರ ಎದುರಿಗೆ ಎಷ್ಟು ಸಲ ಭೇಟಿಯಾಗಿದ್ದೀರಿ ಸರ್ ಎಂಬಿ ಪಾಟೀಲ್ ನಾವು ಸತತವಾಗಿ ಒಂದು 5 ರಿಂದ 6 ಸಲ ಹೋಗಿದ್ದೀವಿ ಸರ್ ಗ್ರಾಮ ಪಂಚಾಯತಿ ಕೆಲಸದಲ್ಲಿ ಎಲ್ಲ ಅಡತಡೆ ಇದೆ ಊರಿನಲ್ಲಿ ಇವು ಕೆಲಸ ಬಂದಿಟ್ಬಿಟ್ರು ಸರ್ ಸರ್ ಹಿಂಗೆ ಆಯ್ತರ ಕೆಲಸ ಬಂದಾಗ್ಯಾವು ಸ್ವಲ್ಪ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಕೊಡಿ ಅಂತಂದು ನಮ್ಮ ಮುಂದೆ ಏನು ಹೇಳೋದು ಕೆಲಸ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಅನ್ನೋದು ಅಲ್ಲಿ ಕೆಲಸ ಬಂದಿಟ್ಬಿಡೋದು ಪ್ರತಿಯೊಂದು ಹಾದಿಗಳೆಲ್ಲ ಅರ್ಧರ್ಧ ಆಗಿ ನಿಂತ್ಬಿಟ್ಟವು ರಾಜಕೀಯ ಒಳಗಡೆ ಒಳಗ ಜಗಳ ಸಿಕ್ಕಾಪಟ್ಟೆ ಇದೆ ಅದರಿಂದ ಈಗ ಬಿಜೆಪಿ ಮಾಡಿರ ಕಾಂಗ್ರೆಸ್ ಸಿಟ್ಟ ಕಾಂಗ್ರೆಸ್ ಮಾಡಿ ಬಿಜೆಪಿ ಈ ತರ ಆಗಿರುತ್ತೆ ಬಿಜೆಪಿ ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ಅಂದ್ರು ಅರ್ಧ ಎಲ್ಲ ಅರ್ಧ ಮುಂಬಿಟ್ಟಾಗ ನಿಂತಾವ ಒಂದ ಅರ್ಧ ತುಸು ಹೋಗೈತಿ ತುಸು ನಿಂತಾವ ಬಿಲ್ ಬಿಲ್ ಪೆಂಡಿಂಗ್ ಇದಾವಲ್ಲ ಯಾವ ಬಿಲ್ ಕ್ಲಿಯರ್ ಇಲ್ಲ ಅದಕ್ಕೆ ಎಂಬಿ ಪಾಟೀಲ್ ಅವರು ಅಷ್ಟೊಂದು ಅರ್ಹರಲ್ಲ ಅಂತ ನಾವು ಹೇಳ್ತಾ ಇದೀವಿ ಈಗ ಜೆಡಿಎಸ್ ನಿಂದ ಎಂಬಿ ಪಾಟೀಲ್ರು ಬಡವರಿಗೆ ಸ್ಪಂದಿಸಲಿಲ್ಲ ಈ ಭಾಗದಲ್ಲಿ ಕೆಲಸಗಳು ಅವರ ನಾಯಕರಿಗೆ ಹೆಚ್ಚಾಗಿ ಸಿಗ್ತದೆ ಮತ್ತು ಕೆಲವೊಬ್ಬರು ಕೆಲಸದಲ್ಲಿ ಅಡತಡೆಗಳು ಉಂಟುಮಾಡಿ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ಅವರು ಜನಸಾಮಾನ್ಯರ ಜೊತೆ ಸ್ಪಂದಿಸಲ್ಲ ಅಂತಕಂತ ಒಂದು ನೋವು ಇಲ್ಲಿ ಯುವಕರಿಗಿದೆ ಸೋ ಹೀಗಾಗಿ ನಮಗೆ ಆ ನಾಯಕರು ಬೇಡ ಹೊಸ ನಾಯಕರನ್ನು ಹುಡುಕ್ತಾ ಇದ್ದೇವೆ ಹೊಸ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋ ಭಾವ ಇಲ್ಲಿ ಯುವಕರಿದೆ